ದಾಖಲು ಮಾಡಲಾಗ್ತಾ ಇದೆ ಇನ್ನು ಕೋವಿಡ್ ರೂಲ್ಸ್ ಅನ್ನು ಮರೆತಿದ್ದಾರೆ ಬೆಂಗಳೂರಿನ ಜನರು ಬಿಎಂಟಿಸಿ ಆದೇಶಕ್ಕೆ ಪ್ರಯಾಣಿಕರು ಕೇರ್ ಮಾಡ್ತಾ ಇಲ್ಲ ಈಗಾಗಲೇ ಬಿಎಂಟಿಸಿ ಹೇಳಿತ್ತು ನೀವು ಬಸ್ ಗೆ ಎಂಟ್ರಿ ಕೊಡ್ತೀರಾ ಅಥವಾ ಬಸ್ ನಲ್ಲಿ ಪ್ರಯಾಣ ಮಾಡ್ತೀರಾ ಅಂತ ಹೇಳಿದ್ರೆ ಮಾಸ್ಕ್ ಅನ್ನು ಕಡ್ಡಾಯವಾಗಿ ಬಳಸಬೇಕು ಅಂತ ಆದರೆ ಮಾಸ್ಕ್ ಅನ್ನು ಹಾಕಿಕೊಳ್ಳದೆ ಬಸ್ ನಲ್ಲಿ ಜನರು ಓಡಾಟವನ್ನ ನಡೆಸುತ್ತಾ ಇದ್ದಾರೆ ಹೆಸರಿಗಷ್ಟೇ ರೂಲ್ಸ್ ಮಾಡ್ಬಿಡ್ತಾ ಬಿಎಂಟಿಸಿ ಕೋವಿಡ್ ಹಾಟ್ ಸ್ಪಾಟ್ ಆಗುತ್ತಾ ಬಿಎಂಟಿಸಿ ಬಸ್ ಗಳು ಅನ್ನುವಂತ ಪ್ರಶ್ನೆ ಈಗ ಕಾಣ್ತಾ ಇದೆ ಮೊನ್ನೆನೇ ಹೇಳಿತ್ತು ಈಗಾಗಲೇ ಬಿಎಂಆರ್ಸಿಎಲ್ ಅಲ್ಲಿ ಮೆಟ್ರೋದಲ್ಲಿ ಮಾಸ್ಕ್ ಕಡ್ಡಾಯವನ್ನ ಮಾಡಲಾಗಿದೆ ಹಾಗಾಗಿ ಬಿಎಂಟಿಸಿ ಬಸ್ ಅಲ್ಲೂ ಕೂಡ ಪ್ರಯಾಣ ಮಾಡುವವರು ಮಾಸ್ಕ್ ಅನ್ನು ಕಡ್ಡಾಯವಾಗಿ ಧರಿಸಬೇಕು ಅಂತ ಹೇಳಿ ಬಿಎಂಟಿಸಿ ಏನು ಸುತ್ತೋಲೆಯನ್ನು ಹೊರಡಿಸಿತ್ತು ರಾಜ್ಯ ಸರ್ಕಾರದ ನಿರ್ದೇಶನದಂತೆ ಈ ಸುತ್ತೋಲೆಯನ್ನು ಹೊರಡಿಸಲಾಗಿತ್ತು ಆದರೆ ಕೋವಿಡ್ ರೂಲ್ಸ್ ಅನ್ನು ಜನ ಮರ್ತಂಗೆ ಕಾಣಿಸ್ತಾ ಇದೆ ಯಾಕಂದ್ರೆ ಹೇಳಿದ್ರೆ ಸಾಕಷ್ಟು ಜನರು ಮಾಸ್ಕ್ ಅನ್ನು ಇನ್ನೂ ಕೂಡ ಧರಿಸಿಲ್ಲ ಮಾಸ್ಕ್ ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸಿನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಕನ ಮರೆತು ಇದ್ರು ಜನ ಆದ್ರೆ ಈಗ ಕೋವಿಡ್ ನ ಭೀತಿ ಇರೋದ್ರಿಂದ ಕೆಲವೊಂದಷ್ಟು ಜನ ಮಾತ್ರ ಮಾಸ್ಕ್ ಅನ್ನು ಹಾಕೊಂಡು ಹೋಗ್ತಾ ಇದ್ದಾರೆ ಇನ್ನು ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ ಮೆಜೆಸ್ಟಿಕ್ ನಿಂದ ನೇರವಾಗಿ ಜಾಯಿನ್ ಆಗ್ತಾ ಇದ್ದಾರೆ ಕೃಷ್ಣಮೂರ್ತಿ ಈಗಾಗಲೇ ಬಿಎಂಟಿಸಿ ಹೇಳಿತ್ತು ನೀವು ಮಾಸ್ಕ್ ಅನ್ನು ಕಡ್ಡಾಯವಾಗಿ ಹಾಕೋಬೇಕು ಅಂತ ಪ್ರಯಾಣಿಕರು ಕೆಲವೊಂದಷ್ಟು ಜನ ಹಾಕಿದರೆ ಸಾಕಷ್ಟು ಜನ ಹಾಕಿಲ್ಲ ಯಾವ ರೀತಿ ರೆಸ್ಪಾನ್ಸ್ ಅನ್ನು ಕೊಡ್ತಾ ಇದ್ದಾರೆ ಅವರಿಗೆ ಕೋವಿಡ್ ಭಯ ಇಲ್ವಾ ಹೇಗೆ ಅಂತ ದಿನಶ್ರೀ ಅವರೇ ವಿದೇಶದಲ್ಲಿ ಕೋವಿಡ್ ಆರ್ಭಟ ಮೆರೀತಾ ಇದೆ ಕೋವಿಡ್ ಆರ್ಭಟ ಮೆರೀತಾ ಇದ್ರೂ ಕೂಡ ರಾಜ್ಯದಲ್ಲಿ ಬೆಂಗಳೂರಲ್ಲಿ ಯಾರು ಕೂಡ ತಲೆ ಕೆಡಿಸುವಂತ ಪ್ರಯತ್ನವನ್ನ ಆಗಿಲ್ಲ ಯಾಕಂದ್ರೆ ಕೋವಿಡ್ ಮೊದಲ ಅಲೆ ಎರಡನೇ ಅಲೆ ಮೂರನೇ ಅಲೆಯಲ್ಲಿ ರಾಜ್ಯದಲ್ಲಿ ಗಲ್ಲಿ ಗಲ್ಲಿಗಳಲ್ಲೂ ಕೋವಿಡ್ ಆರ್ಭಟ ಮೆರೆದಿತ್ತು ಜನ ಕೂಡ ಬೆಡ್ ಇಲ್ಲದೆ ಆಕ್ಸಿಜನ್ ಇಲ್ಲದೆ ಜನ ಸತ್ತಿದ್ರು ಇಷ್ಟು ಉದಾಹರಣೆ ಇದ್ರೂ ಕೂಡ ಬೆಂಗಳೂರಲ್ಲಿ ಕೋವಿಡ್ ಅನ್ನ ಮರೆತ ರೀತಿಯಲ್ಲಿ ಜನ ವರ್ತನೆ ಮಾಡ್ತಾ ಇದ್ರೆ ಒಂದ್ ಕಡೆ ಮುನ್ನೆಚ್ಚರಿಕಾ ಕ್ರಮವಾಗಿ ಬಿಎಂಡಿಸಿ ಕೂಡ ಬೆಂಗಳೂರಲ್ಲಿ ಬಿಎಂಟಿಸಿ ಬಸ್ ಅಲ್ಲಿ ಯಾರೇ ಓಡಾಟವನ್ನ ಮಾಡಿದ್ರು ಕೂಡ ಮಾಸ್ಕ್ ಅನ್ನ ಕಡ್ಡಾಯವಾಗಿ ಹಾಕೊಂಡೆ ಪ್ರಯಾಣವನ್ನ ಮಾಡಿ ಅಂತ ಬಿಎಂಟಿಸಿ ಆದೇಶವನ್ನ ಮಾಡಿದ್ದಾರೆ ಆದ್ರೆ ಆ ಆದೇಶಕ್ಕೆ ಬೆಂಗಳೂರಿನ ಬಿಎಂಟಿಸಿ ಪ್ರಯಾಣಿಕರು ಕೂಡ ಯಾರು ಕೂಡ ತಲೆ ಕೆಡಿಸಿಕೊಳ್ತಾ ಇಲ್ಲ ಬಿಎಂಟಿಸಿ ಬಸ್ ನಿಲ್ದಾಣಗಳಲ್ಲಿ ಯಾರು ಕೂಡ ಮಾಸ್ಕ್ ಅನ್ನ ಧರಿಸ್ತಾ ಇಲ್ಲ ಸಾಮಾಜಿಕ ಅಂತರವನ್ನ ಸಹ ಕಾಪಾಡ್ತಾ ಇಲ್ಲ ಹೀಗಾಗಿ ಬಿಎಂಟಿಸಿ ಹೊರಡಿಸಿರುವಂತ ಆದೇಶ ಕೇವಲ ಕಾಗದದ ಮೇಲೆ ಹೆಸರಿಗೆ ಮಾತ್ರ ಸೀಮಿತ ಆಗಿದೆ ಬೆಂಗಳೂರಿನ ಮೆಜೆಸ್ಟಿಕ್ ಬಿಎಂಟಿಸಿ ಬಸ್ ನಿಲ್ದಾಣ ಅಂದ್ರೆ ಪ್ರತಿದಿನ ಲಕ್ಷಾಂತರ ಜನ ಬಿಎಂಟಿಸಿ ಬಸ್ ನಿಲ್ದಾಣಕ್ಕೆ ಬರ್ತಾರೆ ತಮ್ಮ ತಮ್ಮ ಊರುಗಳಿಗೆ ಹೋಗಿ ತಮ್ಮ ತಮ್ಮ ಏರಿಯಾಗಳಿಗೆ ಹೋಗಿ ಲಕ್ಷಾಂತರ ಅಂದ್ರೆ ಸರಿಸುಮಾರು 10 ಲಕ್ಷದಿಂದ 12 ಲಕ್ಷ ಜನ ಬಿಎಂಟಿಸಿ ಬಸ್ ನಿಲ್ದಾಣದಿಂದಲೇ ಪ್ರಯಾಣವನ್ನ ಮಾಡ್ತಾರೆ ಪ್ರತಿನಿತ್ಯ 2000ರಿಂದ 3000 ಬಸ್ಗಳು ಕೂಡ ಈ ಒಂದು ನಿಲ್ದಾಣಕ್ಕೆ ಕೂಡ ಬರ್ತಾರೆ ಆದ್ರೆ ಕೋವಿಡ್ ಸಂಖ್ಯೆ ಹೆಚ್ಚಳ ಆಗ್ತಾ ಇರೋದು ನೋಡಿದ್ರೆ ಜನ ಈ ವರ್ತನೆ ಮಾಡ್ತಾ ಇರೋದು ನೋಡಿದ್ರೆ ನಿಜಕ್ಕೂ ಬಿಎಂಟಿಸಿ ಬಸ್ಗಳು ಇವತ್ತು ಕೋವಿಡ್ ಹಾಟ್ಸ್ಪಾಟ್ ಆಗ್ತಾ ಇದೆಯಾ ಅನ್ನೋ ಆತಂಕ ಕೂಡ ಕಾಡ್ತಾ ಇದೆ ನಿಲಶ್ರೀ ನಾನು ಬೆಂಗಳೂರಿನ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಕೂಡ ಇದ್ದೀನಿ ಇಲ್ಲಿ ಯಾವ ರೀತಿ ಜನ ಕೋವಿಡ್ ರೂಲ್ಸ್ಗಳನ್ನ ಮರೆತಿದ್ದಾರೆ ಅನ್ನೋದನ್ನ ತೋರಿಸುವಂತ ಪ್ರಯತ್ನವನ್ನ ನಾನು ಮಾಡ್ತೀನಿ ನಿಲಶ್ರೀ ನಿಲಶ್ರೀ ನಾವು ನೋಡ್ತಾ ಇದ್ವಿ ಬಿಎಂಟಿಸಿ ಪ್ಲಾಟ್ಫಾರ್ಮ್ಗಳಂತೂ ಸಾಕಷ್ಟು ಜನ ಬರ್ತಾ ಇದ್ದಾರೆ ತಮ್ಮ ತಮ್ಮ ಏರಿಯಾಗೆ ಹೋಗಿ ಬಸ್ಗಳಿಗೆ ಕೂಡ ಹತ್ತಾ ಇದ್ದಾರೆ ಆದ್ರೆ ಯಾರು ಕೂಡ ಬಹುತೇಕ ಜನ ಸಹ ಯಾರು ಕೂಡ ಮಾಸ್ಕ್ ಅನ್ನ ಧರಿಸ್ತಾ ಇಲ್ಲ ಸಾಮಾಜಿಕ ಅಂತರವನ್ನ ಬಿಎಂಟಿಸಿ ಬಸ್ ನಿಲ್ದಾಣಗಳಲ್ಲ ಬಿಎಂಟಿಸಿ ಬಸ್ ಒಳಗೂ ಕೂಡ ಯಾರು ಕೂಡ ಕಾಪಾಡ್ತಾ ಇಲ್ಲ ಒಂದ್ ಕಡೆ ಬಿಎಂಟಿಸಿ ಸಹ ಆದೇಶವನ್ನ ಕೂಡ ಮಾಡಿದೆ ಬಿಎಂಟಿಸಿ ಚಾಲಕರು ನಿರ್ವಾಹಕರು ಸಹ ಮಾಸ್ಕ್ ಅನ್ನ ಧರಿಸಿಕೊಂಡೆ ಬಸ್ ಅಲ್ಲಿ ಚಲಾವಣೆ ಮಾಡಬೇಕು ಅನ್ನೋ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಒಂದ್ ಕಡೆ ಬಿಎಂಟಿಸಿ ಚಾಲಕರು ಮತ್ತು ನಿರ್ವಾಹಕರು ಕೂಡ ಯಾರು ಸಹ ಮಾಸ್ಕ್ ಅನ್ನ ಧರಿಸ್ತಾ ಇಲ್ಲ ಹೀಗಾಗಿ ಇವರೇ ಊರಿಗೆಲ್ಲ ಪಾಠ ಹೇಳುವಂತ ಬಿಎಂಟಿಸಿ ಸಿಬ್ಬಂದಿ ಮತ್ತು ಯಾರು ಕೂಡ ಮಾಸ್ಕ್ ತರ್ತಾ ಇಲ್ಲ ಅಂದ್ರೆ ಕೇವಲ ಹೆಸರಿಗಷ್ಟೇ ಇವರು ಆದೇಶವನ್ನ ಮಾಡ್ತಾರೆ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ ಒಂದ್ ಕಡೆ ಬಿಎಂಟಿಸಿ ಬಸ್ ನಿಲ್ದಾಣದಲ್ಲಿ ಸಾಕಷ್ಟು ಪ್ರಯಾಣಿಕರು ಕೂಡ ಇದ್ದಾರೆ ಅವರು ಸಹ ಯಾರು ಸಹ ಮಾಸ್ಕ್ ಅನ್ನ ಧರಿಸ್ತಾ ಇಲ್ಲ ಕೋವಿಡ್ ಇಲ್ಲವೇ ಇಲ್ಲದಂತ ರೀತಿಯಲ್ಲಿ ಪ್ರಯಾಣಿಕರು ಕೂಡ ವರ್ತನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಒಂದ್ ಕಡೆ ಸರ್ಕಾರ ಸಹ ಕೋವಿಡ್ ಅನ್ನು ನಿಯಂತ್ರಣ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೂಡ ತೆಗೆದುಕೊಳ್ತಾ ಇದ್ದಾರೆ ಒಂದ್ ಕಡೆ ಬಸವರಾಜ ಬೊಮ್ಮಾಯಿ ಕೂಡ ಬ್ಯಾಕ್ ಟು ಬ್ಯಾಕ್ ತಜ್ಞರ ಜೊತೆ ಸಭೆಯನ್ನ ಮಾಡ್ತಾ ಇದ್ದಾರೆ ಸಚಿವರ ಜೊತೆ ಸಭೆಯನ್ನ ಮಾಡ್ತಾ ಇದ್ದಾರೆ ಕೋವಿಡ್ ಅನ್ನು ನಿಯಂತ್ರಣ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನ ಸರ್ಕಾರ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಆದ್ರೆ ಒಂದ್ ಕಡೆ ಮೆಸ್ಟಿಕ್ ಅಂತ ಕೇಂದ್ರ ಭಾಗದಲ್ಲಿ ಯಾರು ಸಹ ಕೋವಿಡ್ ನಿಯಮಗಳನ್ನ ಕೋವಿಡ್ ರೂಲ್ಸ್ ಗಳನ್ನ ಪಾಲನೆ ಮಾಡುವಂತ ಪ್ರಯತ್ನವನ್ನ ಕೂಡ ಮಾಡಿಲ್ಲ ಈಗಾಗಲೇ ಮರಣ ಮೃದಂಗವನ್ನ ಬಾರಿಸಿದ್ರು ಸಹ ಕೋವಿಡ್ ಮೊದಲ ಮತ್ತು ಎರಡನೇ ಅಲೆಯಲ್ಲಿ ಜನ ಯಾವ ರೀತಿ ವರ್ತನೆ ಮಾಡ್ತಾ ಇದ್ರು ಅಂದ್ರೆ ರಾಜ್ಯದಲ್ಲಿ ಬೆಂಗಳೂರಲ್ಲಿ ಕೋವಿಡ್ ಇಲ್ಲವೇ ಇಲ್ಲದಂತ ರೀತಿಯಲ್ಲಿ ವರ್ತನೆಯನ್ನ ಮಾಡ್ತಾ ಇದ್ರೆ ನಿಜಕ್ಕೂ ಕೋವಿಡ್ 4ನೇ ಅಲೆಯಕ್ಕೆ ಇವರೇ ಇಲ್ಲ ಒಂದ್ ಕಡೆ ದಾರಿ ಮಾಡ್ಕೊಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ
ಮುಂದಕಡೆ ಹೊರಗಡೆಯಿಂದ ಬಂದಂತ ಯಾರನ್ನೂ ಕೂಡ ಮ್ಯಾಜಿಸ್ಟ್ರೇಟ್ ಅಲ್ಲಿ ತಪಾಸಣೆ ಮಾಡ್ತಾ ಇಲ್ಲ, ಕೋವಿಡ್ ಟೆಸ್ಟ್ ಅನ್ನ ಮಾಡ್ತಾ ಇಲ್ಲ. ಯಾಕಂದ್ರೆ ಮ್ಯಾಜಿಸ್ಟ್ರೇಟ್ ಅಂದ್ರೆ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಬರ್ತಾರೆ, ಅದರಲ್ಲಿ ತಮಿಳುನಾಡು, ಆಂಧ್ರ, ಮಹಾರಾಷ್ಟ್ರದ ಜೊತೆಗೆ ಬೇರೆ ಬೇರೆ ಭಾಗದಲ್ಲಿ ಕೂಡ ಬರ್ತಾರೆ. ಒಂದ್ಕಡೆ ಹೊರ ರಾಜ್ಯದಿಂದ ಹೊರಗಡೆಯಿಂದ ಬಂದಂತ ಜನರೇ ಕೋವಿಡ್ ನಾಲ್ಕನೇ ಅಲೆಗೆ ಎಲ್ಲ ಒಂದ್ಕಡೆ ಟಾರ್ಗೆಟ್ ಆಗುತ್ತಾ ಅನ್ನೋ ಆತಂಕ ಭೀತಿ ಕೂಡ ಈಗ ಕಾಣ್ತಾ ಇರಬಹುದು. ಹೀಗಾಗಿ ಬಿಎಂಟಿಸಿ ಅಧಿಕಾರಿಗಳು ಒಂದ್ಕಡೆ ಸರ್ಕಾರ ಎಚ್ಚೆತ್ಕೊಂಡಿಲ್ಲದ್ರೆ ಜನರು ಕೂಡ ಎಚ್ಚೆತ್ಕೊಂಡಿಲ್ಲ ಅಂದ್ರೆ ನಿಜಕ್ಕೂ ಕೋವಿಡ್ ಇನ್ನಷ್ಟು ಸೋಂಕಿತರ ಸಂಖ್ಯೆ ಸಹ ರಾಜ್ಯ ರಾಜಧಾನಿ ಬೆಂಗಳೂರು ಕೂಡ ಹೆಚ್ಚಳ ಆಗುವಂತ ಆತಂಕ ಸಹ ಇರುವಂತದ್ದು. ಲೀಲಶ್ರೀ, ಥ್ಯಾಂಕ್ ಯು ಕೃಷ್ಣ. ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.